ಜನವರಿ ಹದಿನೈದು ಅನುದಿನದ ಪರಲೂಕಮನ್ನ ಈ ದಿನದ ವಾಕ್ಯ ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ಕರ್ತನೇ ನಿನಗೆ ತೋರಿಸಿದ್ದಾನಷ್ಟೇ ನ್ಯಾಯವನ್ನು ಆಚರಿಸುವುದು ಕರುಣೆಯಲ್ಲಿ ಆಸಕ್ತನಾಗಿರುವುದು ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಕರ್ತನು ನಿನ್ನಿಂದ ಏನನ್ನು ಅಪೇಕ್ಷಿಸುವನು ಮೀಕನ ಬಾರದ ಪ್ರವಾದನ ಗ್ರಂಥ ಆರನೇ ಅಧ್ಯಾಯ ಎಂಟನೇ ವಚನ ದೇವರು ನಮ್ಮಿಂದ ಅಪೇಕ್ಷಿಸಿರುವುದು ನಾವು ಸಾಧಾರಣವಾಗಿ ಏನನ್ನೂ ಆತನಲ್ಲಿ ಅಪೇಕ್ಷಿಸುತ್ತೇವೋ ಅದು ಸರ್ವವೇದ್ಯವಾಗಿರುತ್ತದೆ ಅದಕ್ಕಿಂತ ಕಡಿಮೆಯಾಗಿರುವುದನ್ನು ದೇವರು ಕೇಳಿಕೊಳ್ಳುವುದಿಲ್ಲ ಯಾಕಂದರೆ ಯಾರಿಂದ ಲೋಕದವರಿಗೆ ನ್ಯಾಯ ವಿಚಾರಣೆ ಆಗಬೇಕೆಂದು ಅವರಿಗೆ ತರಬೇತಿ ನೀಡಲಾಗಿದೆಯೋ ಅವರು ದೇವರಿಗೆ ಅಪೇಕ್ಷಿತವಾಗಿರುವುದನ್ನು ಸಲ್ಲಿಸುವುದರ ಜವಾಬ್ದಾರಿ ಇರುವುದು ಮೇಲ್ಕಂಡ ಮೂರು ವಿಷಯಗಳು ನೆರವೇರಿಸುವುದನ್ನು ಪ್ರೀತಿ ಎಂಬ ಒಂದೇ ಪದದಲ್ಲಿ ಅಡಕಗೊಂಡಿರುವುದನ್ನು ಇಲ್ಲಿ ಕಾಣಬಹುದು ನಾವು ನಮ್ಮ ನೆರೆಯವರೊಂದಿಗೆ ಸಹೋದರರೊಂದಿಗೆ ನಮ್ಮ ಕುಟುಂಬದ ಸದಸ್ಯರೊಂದಿಗೆ ಹಾಗೆ ನಮ್ಮೊಂದಿಗೆ ನ್ಯಾಯಬದ್ಧ ಕ್ರಮದಿಂದ ನಡೆದುಕೊಳ್ಳಬೇಕು ಎಂಬುದನ್ನೇ ಪ್ರೀತಿ ಒತ್ತಾಯಪೂರ್ವಕವಾಗಿ ಅಪೇಕ್ಷಿಸುತ್ತದೆ ಹಾಗೆ ನಾವು ಇತರರ ಹಕ್ಕು ಬಾಧ್ಯತೆಗಳು ಅಂದರೆ ಅವರ ಭೌತಿಕ ನೈತಿಕ ಜ್ಞಾನದ ಮತ್ತು ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂತಹವುಗಳನ್ನು ಗೌರವದಿಂದ ನೋಡಿಕೊಳ್ಳುವುದನ್ನು ಕಲಿಯಬೇಕು ಹೀಗೆ ಮಾಡುವುದರಿಂದ ನಾವು ಮೇಲ್ಕಂಡ ಹಕ್ಕು ಬಾಧ್ಯತೆಗೆ ಆಚರಣೆಗೆ ಯಾವ ರೀತಿಯಿಂದಲೂ ಧಕ್ಕೆಯಾಗುವುದಿಲ್ಲ